ಪ್ರತಿಯೊಂದು ಹೆಣ್ಣಿನ ಬಯಕೆ ಇಷ್ಟೇ. ಅಪ್ಪನು ಕಣ್ಣೀರು ಹಾಕಿಸದೆ ಮನಸ್ಸನ್ನು ಅರಿತು ಕಣ್ಣ ರೆಪ್ಪೆ ಥರ ನೋಡಿಕೊಳ್ಳು ಗಂಡ ಸಿಗಬೇಕು ಅಂತ. ಒಂದು ವೇಳೆ ಹಾಗೆ ನೋಡಿಕೊಳ್ಳುವ ಗಂಡ ಸಿಕ್ಕರೆ ಎಷ್ಟೇ ಕಷ್ಟವನ್ನಾದರೂ ಅವಳು ಸಹಿಸಿಕೊಳ್ಳುತ್ತಾಳೆ, ಅದೆಷ್ಟೇ ನೋವನ್ನಾದರೂ ನಗುತ್ತಾ ಸ್ವೀಕರಿಸುತ್ತಾಳೆ. ಅವಳ ಬಗ್ಗೆ 100 ಜನ 100 ಥರ ಮಾತಾಡಲಿ, ಆದರೆ ನಾನಿದ್ದೇನೆ, ಭಯಪಡಬೇಡ ಎನ್ನುವ ಆ ಒಂದು ಜೀವ ಸದಾ ಅವಳ ಜೊತೆಗಿದ್ದು ಅಪ್ಪಿ ಸಂತೈಸಿದರೆ ಸಾಕು. ಆ 100 ಜನರ 100 ಮಾತುಗಳನ್ನು ಸಹ ಧೈರ್ಯದಿಂದ ಎದುರಿಸಿ ಬದುಕಿ ತೋರಿಸುತ್ತಾಳೆ. ಅದಕ್ಕೆ ಅನ್ನೋದು ಹೆಣ್ಣಿನ ಮನಸ್ಸಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ. 3 ಗಂಟು ಹಾಕಿದ ತಕ್ಷಣ ತನ್ನ ತಂದೆ ತಾಯಿಯನ್ನು ಮತ್ತು ತನ್ನ ಒಡ ಹುಟ್ಟಿದವರನ್ನು ಬಿಟ್ಟು ಬಂದು ಹೊಸ ಮನೆತನಕ್ಕೂ ಹಾಗೂ ಹೊಸ ವಾತಾವರಣಕ್ಕೂ ಹೊಂದಿಕೊಂಡು ಮತ್ತು ತನ್ನ ಕುಟುಂಬಕ್ಕೆ ತನ್ನ ಜೀವನವನ್ನೇ ಮುಡಿಪಾಗಿಡುವ ಏಕೈಕ ವ್ಯಕ್ತಿ ಎಂದರೆ ಅದು ಹೆಣ್ಣು ಮಾತ್ರ. ಒಂದು ಹೆಣ್ಣು ತನ್ನ ತವರ ಮನೆಯಲ್ಲಿದ್ದಾಗ ಯಾವುದಕ್ಕೂ ಯೋಚಿಸುವುದಿಲ್ಲ, ಅದೇ ಗಂಡನ ಮನೆಯಲ್ಲಿ ಎಲ್ಲವನ್ನೂ ಯೋಚಿಸುವುದರಲ್ಲಿ ಮುಗಿಸುವಳು ತನ್ನ ಜೀವನ. ಒಂದು ಹೆಣ್ಣಿನ ಜೀವನ ಬಂಗಾರ ಆಗಬೇಕೆಂದರೆ ಕೈ ಹಿಡಿಯುವವನು ಬಂಗಾರದ ಪ್ರೀತಿ ತೋರಿಸಬೇಕು. ಕೆಜಿಗಟ್ಟಲೆ ಬಂಗಾರದಂದು ಕೊಟ್ಟರೂ ಹೆಣ್ಣು ಒಲಿಯುವುದಿಲ್ಲ. ಬಂಗಾರದಂತಹ ಪ್ರೀತಿ ತೋರಿದರೆ ಬಲಿಯದೆ ಹೆಣ್ಣೇ ಇಲ್ಲ. ಪ್ರತಿಯೊಂದು ಹೆಣ್ಣಿಗೂ ಓದಿರುವ ಗಂಡ ಸಿಗುವುದು ಸಹಜ, ಆದರೆ ಅವಳ ಮನಸ್ಸನ್ನು ಓದುವ ಗಂಡ ಸಿಗಬೇಕೆಂದರೆ ಅವಳು ತುಂಬ ಪುಣ್ಯ ಮಾಡಿರಬೇಕು. ಗುಣವಂತನಾದ ಗಂಡನ ಜೊತೆ ಗುಡಿಸಿನಲ್ಲಿ ಕೂಡ ಇರಬಹುದು, ಆದರೆ ಅರ್ಥ ಮಾಡಿಕೊಳ್ಳಲಾರದ ಗಂಡನ ಜೊತೆ ಅರಮನೆಯಲ್ಲಿ ಕೂಡ ಇರಲು ಸಾಧ್ಯವಿಲ್ಲ. ಮಗಳನ್ನು ಶ್ರೀಮಂತರ ಮನೆಗೆ ಕೊಟ್ಟರೆ ಸುಖವಾಗಿರುತ್ತಾಳೆ ಎಂದುಕೊಳ್ಳುವುದು ತಪ್ಪು. ಯಾವ ಮನೆಯಲ್ಲಿ ಹೆಣ್ಣನ್ನು ಗೌರವಿಸಿ ಶ್ರೀಮಂತಿಕೆಯಿಂದ ನೋಡಿಕೊಳ್ಳುತ್ತಾರೋ ಅಂತಹ ಮನೆಯಲ್ಲಿ ಮಾತ್ರ ಒಂದು ಹೆಣ್ಣು ಸುಖವಾಗಿರಲು ಸಾಧ್ಯ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಸ್ತ್ರೀ ಇರುತ್ತಾಳೆ. ತಾಯಿಯಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸ್ನೇಹಿತೆಯಾಗಿ, ಪುತ್ರಿಯಾಗಿ, ಮಾರ್ಗದರ್ಶಿಯಾಗಿ, ವಿವಿಧ ಸ್ತರಗಳಲ್ಲಿ ವಿವಿಧ ರೂಪಗಳಲ್ಲಿ ಪುರುಷನ ಜೀವನದ ಉನ್ನತಿಗೆ ಕಾರಣಕರ್ತಳಾದ ಮಹಿಳೆಯ ಪಾತ್ರ ಅವಿಸ್ಮರಣೀಯ. ಮಳೆಯಿಲ್ಲದ ವನ, ಮಹಿಳೆಯಿಲ್ಲದ ಜೀವನ, ಎರಡೂ ಬರಡಾದಂತೆ. ಪ್ರತಿಯೊಂದು ಹೆಣ್ಣನ್ನು ಗೌರವಿಸಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.